ಕಣ್ಣಿನ ಆರೋಗ್ಯವನ್ನು ಕಾಪಾಡುವ ಬಹುಮುಖ್ಯ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಣ್ಣು ವಯಸ್ಸಿಗೆ ಮಕ್ಕಳಿಗೆ ಕನ್ನಡಕ ಬರ್ತಾ ಇದ್ದಾವೆ ಕಣ್ಣಿನ ಜೀವಕೋಶಗಳಿಗೆ ತೊಂದರೆಯಾಗಿ ಹಲವಾರು ಡಿ ಡಿಸೀಸ್ಗಳು ಬರ್ತಾ ಇದ್ದಾವೆ ನೈಟ್ ಬ್ಲೈಂಡ್ನೆಸ್ಸು ಕಲರ್ ಬ್ಲೈಂಡ್ನೆಸ್ಸು ಗ್ಲೂಕೋಮಾ ಕ್ಯಾಟ್ರ್ಯಾಕ್ಟು ಕಂಜಕ್ಟಿವಿಟೀಸು ರೆಟ್ನಲ್ ಪಿಗ್ಮೆಂಟೋಸ ಇಂಥವೆಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ಕಣ್ಣಿಗೆ ಸಂಬಂಧಪಟ್ಟರು ಹೆಚ್ಚಾಗ್ತಾ ಇದ್ದಾವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೋರ್ಕಟ್ಟಿ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯವನ್ನು ಕಾಪಾಡುವ ಬಹುಮುಖ್ಯ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆತ್ಮೇರೆ ಕಣ್ಣು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಧಾನ ಅಂಗ ಈ ಜಗತ್ತನ್ನು ನೋಡಬೇಕು ಜಗತ್ತಿನ ಸೌಂದರ್ಯವನ್ನು ಸವಿಯಬೇಕು ನಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಕಣ್ಣು ಬಹಳ ಅತಿ ಮೊಹ ಮಹತ್ವಪೂರ್ಣವಾಗಿರತಕ್ಕಂಥ ಅಂಗ ಇಂಥ ಕಣ್ಣು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ತೊಂದರೆಗಳಿಗೆ ಒಳಗಾಗ್ತಾ ಇದೆ ಕಣ್ಣಿನಲ್ಲಿ ಸಣ್ಣ ವಯಸ್ಸಿಗೇನೆ ಮಕ್ಕಳಿಗೆ ಕನ್ನಡಕ ಬರ್ತಾ ಇದ್ದಾವೆ ಕಣ್ಣಿನ ನರಗಳ ತೊಂದರೆಗಳಾಗ್ತಾ ಇದ್ದಾವೆ ಕಣ್ಣಿನ ಲೆನ್ಸ್ನಲ್ಲಿ ತೊಂದರೆ ಆಗ್ತಾ ಇದೆ ಕಣ್ಣಿನ ಜೀವಕೋಶಗಳಿಗೆ ತೊಂದರೆ ಆಗಿ ಹಲವಾರು ಡಿ ಡಿಸೀಸ್ಗಳು ಬರ್ತಾ ಇದ್ದಾವೆ ಹೀಗೆ ಕಣ್ಣಿನ ರಕ್ತನಾಳಗಳಲ್ಲಿ ಸ್ವೆಲ್ಲಿಂಗ್ ಆಗೋದು ಬ್ಲೀಡಿಂಗ್ ಆಗೋದು ಹಾಗೂ ಆಪ್ಟಿಕ್ ನರ್ವಸ್ ಸಿಸ್ಟಮ್ನಲ್ಲಿ ಹಲವಾರು ರೀತಿಯ ಆ ಒಂದು ಸೆನ್ಸಿಟಿವ್ ತೊಂದರೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗೋದು ಇವೆಲ್ಲ ಕಾರಣಗಳಿಂದ ನೈಟ್ ಬ್ಲೈಂಡ್ನೆಸ್ಸು ಕಲರ್ ಬ್ಲೈಂಡ್ನೆಸ್ಸು ಗ್ಲೂಕೋಮಾ ಕ್ಯಾಟ್ರ್ಯಾಕ್ಟು ಕಂಜೆಕ್ಟಿವಿಟೀಸು ರೆಟ್ನಲ್ ಪಿಗ್ಮೆಂಟೋಸ ಇಂಥವೆಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ಕಣ್ಣಿಗೆ ಸಂಬಂಧಪಟ್ಟರು ಹೆಚ್ಚಾಗ್ತಾ ಇದ್ದಾವೆ ಅದಕ್ಕೆ ಕಾರಣ ಅಂದರೆ ಒಂದು ರಾಸಾಯನಿಕ ಔಷಧಿಗಳ ಬಳಕೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಹಾಗೂ ಜೀವನ ಪದ್ಧತಿಯಲ್ಲಾಗ್ತಕ್ಕಂಥ ಅಸಮತೋಲನಗಳು ಇವೆಲ್ಲದರ ಜೊತೆಗೆ ಕಣ್ಣಿಗೆ ಬೇಕಾಗುವ ಪೂರಕ ಅಂಶಗಳನ್ನು ನಾವು ಸರಿಯಾಗಿ ಪೋಷಕ ಸತ್ವಗಳನ್ನು ಸೇವನೆ ಮಾಡದೇ ಇರತಕ್ಕಂಥದ್ದು ಕೂಡ ಒಂದು ಕಾರಣ ಇವತ್ತು ನಾವು ಎದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಪೋಷಕಾಂಶಗಳು ಕಣ್ಣಿಗೆ ಬೇಕಾಗಿರೋ ಪೋಷಕಾಂಶಗಳು ಮುಖ್ಯವಾಗಿ ಈ ಪೋಷಕಾಂಶಗಳ ಕೊರತೆಯಿಂದ ಇವೆಲ್ಲ ಸಮಸ್ಯೆಗಳು ಬರ್ತವೆ ಕಣ್ಣಿಗೆ ಹಾಗಿದ್ರೆ ಕಣ್ಣಿಗೆ ಬೇಕಾಗಿರೋ ಪೋಷಕಾಂಶಗಳು ಯಾವುವು ಅವು ಯಾವ ಆಹಾರದಲ್ಲಿ ಸಿಕ್ತವೆ ಅವುಗಳನ್ನ ಹೇಗೆ ಸೇವನೆ ಮಾಡಬಹುದು ಅನ್ನೋದನ್ನ ನೋಡೋಣ ಕಣ್ಣಿಗೆ ಬೇಕಾಗಿರೋ ಪೋಷಕಾಂಶಗಳು ಬಹಳ ಮುಖ್ಯವಾಗಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಜಿಂಕ್ ಹಾಗೂ ವಿಟಮಿನ್ ಡಿ ಇವು ಪ್ರಮುಖವಾಗಿ ಬೇಕಾಗಿರುವ ಪೋಷಕ ಸತ್ವಗಳು ಕಣ್ಣಿಗೆ ಹೀಗೆ ಈ ವಿಟಮಿನ್ ಎ ಎಲ್ಲಿ ಸಿಗುತ್ತೆ ಯಾವುದ್ರಲ್ಲಿ ಸಿಗುತ್ತೆ ವಿಟಮಿನ್ ಇ ಯಾವುದ್ರಲ್ಲಿ ಸಿಗುತ್ತೆ ಆಮೇಲೆ ವಿಟಮಿನ್ ಡಿ ಯಾವುದ್ರಲ್ಲಿ ಸಿಗುತ್ತೆ ಅದರ ಜೊತೆಗೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಕೂಡ ಬಹಳ ಮುಖ್ಯ ಕಣ್ಣಿಗೆ ಆಯಿತಾ ಅದು ಯಾವುದ್ರಲ್ಲಿ ಸಿಗುತ್ತೆ ಜಿಂಕ್ ಎಲ್ಲಿ ಸಿಗುತ್ತೆ ಹೀಗೆ ನಮಗೆ ಮನಸ್ಸಿನಲ್ಲಿ ಪ್ರಶ್ನೆ ಬರ್ತವೆ ಅದು ಯಾವುದ್ರಲ್ಲಿ ಸಿಗುತ್ತೆ ಅಂತ ನಿಮಗೆ ಅರ್ಥ ಆಗೋ ರೀತಿಲಿ ಹೇಳಬೇಕಂತ ಹೇಳಿದ್ರೆ ವಿಟಮಿನ್ ಎ ನಮಗೆ ಹೆಚ್ಚಾಗಿ ಕ್ಯಾರೆಟಲ್ಲಿ ಪಪ್ಪಾಯದಲ್ಲಿ ಆರೆಂಜಲ್ಲಿ ಅದರಲ್ಲಿ ವಿಟಮಿನ್ ಸಿ ಕೂಡ ಸಿಗ್ತದೆ ಆರೆಂಜಲ್ಲಿ ಹೀಗೆ ಇವೆಲ್ಲ ಪದಾರ್ಥಗಳು ವಿಟಮಿನ್ ಸಿ ಅಂತ ಹೇಳಿದರೆ ಇಟ್ ಇಸ್ ಬಿಗ್ ವಾಟರ್ ಸಾಲ್ಯುಬಲ್ ವಿಟಮಿನ್ ಇದು ಕೂಡ ಎಲ್ಲ ಸಿಟ್ರಿಕ್ ಫ್ರೂಟ್ಸ್ಗಳಲ್ಲಿ ವಿಟಮಿನ್ ಸಿ ಅನ್ನು ಹೆಚ್ಚಾಗಿ ಕಾಣ್ಬೋದು ಇನ್ನು ಜಿಂಕ್ ಅದು ನಮ್ಮ ವಾಲ್ನಟ್ಟು ಪಿಸ್ತಾ ಬಾದಾಮಿ ಗೋಡಂಬಿ ಖರ್ಜೂರ ಇಂಥ ಡ್ರೈ ಫ್ರೂಟ್ಸ್ಗಳಲ್ಲಿ ನಮಗೆ ಹೆಚ್ಚಾಗಿ ಸಿಗ್ತದೆ ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಾಗಿ ಸಿಗ್ತದೆ ಜಿಂಕ್ ಹಾಗೂ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಡು ನಮಗೆ ಎಳ್ಳಲ್ಲಿ ಮತ್ತು ಅಗಸೆ ಬೀಜದಲ್ಲಿ ಸಿಗುತ್ತೆ ಹೀಗೆಲ್ಲ ಸಿಗುತ್ತೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ಮತ್ತು ವಿಟಮಿನ್ ಡಿ ಅಂದರೆ ಸೂರ್ಯನ ಬೆಳಕಿನಲ್ಲಿ ನಮಗೆ ಆರಾಮಾಗಿ ಸಿಗ್ತದೆ ಸೊಪ್ಪು ತರಕಾರಿಗಳನ್ನ ನಾವು ಸಮರ್ಪಕವಾಗಿ ಸೇವನೆ ಮಾಡೋದರಿಂದಲೂ ವಿಟಮಿನ್ ಡಿ ನಮ್ಮ ಶರೀರದಲ್ಲಿ ಆ ಒಂದು ಸಿಂಥಸಿಸ್ ಆಗಲಿಕ್ಕೆ ಅದಕ್ಕೆ ಆಕ್ಟಿವೇಟ್ ಆಗಲಿಕ್ಕೆ ಸಕ್ರೇಷನ್ ಆಗಲಿಕ್ಕೆ ಉಪಯೋಗ ಆಗ್ತದೆ ಹಾಗೆಯೇ ಜಿಂಕ್ ಆಯಿತು ವಿಟಮಿನ್ ಎ ಆಯಿತು ವಿಟಮಿನ್ ಸಿ ಆಯಿತು ವಿಟಮಿನ್ ಡಿ ಆಯಿತು ಹಾಗೂ ಒಮೇಗ ಥ್ರೀ ಫ್ಯಾಟಿ ಆ್ಯಸಿಡ್ ಆಯಿತು ನಮಗೆ ವಿಟಮಿನ್ ಇ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಸೊಪ್ಪು ತರಕಾರಿಗಳು ಹೆಚ್ಚು ಸಿಗ್ತದೆ ಅದರಲ್ಲೂ ಸೂ ಸನ್ಫ್ಲವರ್ ಬೀಜ ಸೂರ್ಯಕಾಂತಿ ಬೀಜ ಹಾಗೂ ಗೋಡಂಬಿ ಬಾದಾಮಿ ಇಂಥ ಡ್ರೈ ಫ್ರೂಟ್ಸ್ಗಳಲ್ಲಿ ಯಥೇಚ್ಛವಾಗಿ ಸಿಗ್ತದೆ ಈಗ ನಾನು ಹೇಳಿರ್ತಕ್ಕಂಥ ಇವೆಲ್ಲ ಪೋಷಕಾಂಶಗಳು ಹಾಲಿನಲ್ಲಿ ಸಿಗ್ತವೆ ತುಪ್ಪದಲ್ಲಿ ಸಿಗುತ್ತೆ ಕಂಪ್ಲೀಟ್ ಫುಡ್ಸ್ ಅಂತ ಹೇಳ್ತಾರೆ ಹಾಲು ಮತ್ತು ತುಪ್ಪವನ್ನು ಹೀಗೆ ಇವುಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸ್ಬೇಕು ನಾವೀಗಿಷ್ಟ ಪದಾರ್ಥಗಳನ್ನು ಹೇಳಿದ್ವಲ್ಲ ಇವುಗಳನ್ನು ನಾವು ಆಹಾರದಲ್ಲಿ ಸಮರ್ಪಕವಾಗಿ ಸೇವನೆ ಮಾಡ್ತಾ ಬಂದರೆ ಒಂದು ಟೈಮ್ ಆದರೂ ಹಣ್ಣು ತಿನ್ನೋದು ಆಹಾರದಲ್ಲಿ ಸೊಪ್ಪು ತರಕಾರಿ ಅದರಲ್ಲೂ ಹಸಿ ಸೊಪ್ಪು ತರಕಾರಿ ಹಸಿರು ಸೊಪ್ಪಿನ ಸೇವನೆಯಿಂದಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಆ ಹಸಿರು ಸೊಪ್ಪಿನ ಸೇವನೆಯಿಂದಾಗಿ ಸಂಪೂರ್ಣವಾಗಿ ನಮ್ಮ ಶರೀರದಲ್ಲಿ ಆ್ಯಂಟಿ ಆಕ್ಸಿಡೆಂಟು ಆಗಿ ಸಿಗ್ತದೆ ಅದ್ರ ಜೊತೆಗೆ ಇವೆಲ್ಲ ನ್ಯೂಟ್ರಿಷನ್ಸ್ಗಳು ಸಿಗ್ತವೆ ಅಂಥೇಳಿ ಈ ನ್ಯೂಟ್ರಿಷನ್ ಏನು ಎಕ್ಸ್ಪರ್ಟ್ ಇರ್ತಾರಲ್ಲ ಅವರು ರಿಸರ್ಚ್ ಮಾಡಿ ಇತ್ತೀಚೆಗೆ ಅದರ ಬಗ್ಗೆ ದಾಖಲೆಗಳನ್ನೇ ಕೊಟ್ಟಿದ್ದಾರೆ ಅದಕ್ಕೆ ಇವೆಲ್ಲ ಪದಾರ್ಥಗಳನ್ನು ಆಹಾರದಲ್ಲಿ ಸೇರಿಸ್ಕೊಳ್ಬೇಕು ಸೊಪ್ಪು ತರಕಾರಿ ಅಗಸಿ ಚಟ್ನಿ ಎಳ್ಳುಂಡೆ ಹಾಲು ಬೆಣ್ಣೆ ತುಪ್ಪ ಇವೆಲ್ಲ ಪದಾರ್ಥಗಳನ್ನು ಆಹಾರದಲ್ಲಿ ಸೇರಿಸ್ಕೊಂಡು ಆಮೇಲೆ ಕ್ಯಾರೆಟು ಟೊಮೆಟೊ ಇದರಲ್ಲೆಲ್ಲ ವಿಟಮಿನ್ ಎ ಅಂಶ ಇರ್ತದೆ ಹಣ್ಣುಗಳಲ್ಲಿ ಯಾವುದಾದ್ರಲ್ಲಿ ಇರ್ತದೆ ಅಂತ ಹೇಳಿದೆ ಅವೆಲ್ಲವನ್ನು ನೀವು ಸೇವನೆ ಮಾಡಬೇಕು ಇದರಿಂದ ನಿಮ್ಮ ಕಣ್ಣಿನ ಜೀವಕೋಶಗಳಿಗೆ ಶಕ್ತಿ ಬರ್ತದೆ ಕಣ್ಣಿನ ಜೀವಕೋಶಗಳು ಡಿ ಆಯಿತು ಅಂದರೆ ಅಲ್ಲಿ ಡಿ ಜನ್ರೇಷನ್ ಇಟ್ ಈಸ್ ಅ ಡಿಸೀಸ್ ಡಿ ಜನ್ರೇಷನ್ ಅಂದರೆ ನಿಸ್ಸತ್ವಗೊಳ್ಳೋದು ಕಣ್ಣಿನ ಜೀವಕೋಶಗಳು ನಿಸ್ಸತ್ವಗೊಂಡ್ರೆ ಕಣ್ಣಿನ ಸಮಸ್ಯೆಗಳಲ್ವ ಅದಕ್ಕೆ ಬೇರೆ ಬೇರೆ ಹೆಸರು ಇಡಬಹುದು ಈ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ನಾವು ಕರಿತೇವೆ ನಾ ಹೇಳಿದ್ನಲ್ಲ ಲೆಟಿನಲ್ ಡಿಟ್ಯಾಚ್ಮೆಂಟ್ ಅನ್ಬೋದು ಕಂಜೆಕ್ಟಿವಿಟಿಸ್ ಅನ್ಬೋದು ಗ್ಲೂಕೋಮಾ ಅನ್ಬೋದು ಕ್ಯಾಟ್ರಾಕ್ಟ್ ಅಂತ ಹೇಳ್ಬೋದು ಆಮೇಲೆ ನೈಟ್ ಬ್ಲೈಂಡ್ನೆಸ್ ಅನ್ಬೋದು ಕಲರ್ ಬ್ಲೈಂಡ್ನೆಸ್ ಅನ್ಬೋದು ರೆಡ್ನೆಲ್ ಪಿಗ್ಮೆಂಟ್ ಓಸ ಅನ್ಬೋದು ಶಾರ್ಟ್ ಸೈಟ್ ಅನ್ಬೋದು ಲಾಂಗ್ ಸೈಟ್ ಅನ್ಬೋದು ಎಲ್ಲ ಹೇಳ್ಬೋದು ಕಲರ್ ಬ್ಲೈಂಡ್ನೆಸ್ಸು ಎಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರಿಬೋದು ಆದರೆ ಮೂಲಕ್ಕಿಂತ ಹೋದಾಗ ಕಣ್ಣಿನ ಜೀವಕೋಶಗಳಲ್ಲಿ ಶಕ್ತಿ ಕಡಿಮೆ ಆದಾಗ ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ ಕಣ್ಣಿನ ಜೀವಕೋಶಗಳಿಗೆ ಶಕ್ತಿ ಕಡಿಮೆ ಆಗಲಿಕ್ಕೆ ಅವಕ್ಕೆ ಬೇಕಾಗಿರೋ ಪೂರಕ ಪೋಷಕಾಂಶಗಳ ಕೊರತೆನೇ ಕಾರಣ ಆಗಿರ್ತದೆ ಅಂಥ ಕೊರತೆನೇ ಬರದಂತೆ ನೋಡ್ಕೊಳ್ಳಿಕ್ಕೆ ಎಲ್ಲ ಆಹಾರಗಳನ್ನು ತಿನ್ನೋದ್ರಿಂದ ಕಣ್ಣು ನೂರು ವರ್ಷದವರೆಗೂ ಆರೋಗ್ಯಪೂರ್ಣವಾಗಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಣ್ಣಿನ ಸಮಸ್ಯೆಗೆ ನಮ್ಮಲ್ಲಿ ಒಂದು ಒಳ್ಳೆ ಐ ಡ್ರಾಪ್ ಇದೆ ಅದನ್ನು ಬಳಸೋದ್ರಿಂದ ಎಷ್ಟೋ ಜನರಿಗೆ ಕನ್ನಡಕ್ಕೆ ಹೋಗಿದೆ ಇದನ್ನು ಪ್ರಚಾರಕ್ಕಾಗಿ ಎಲ್ಲ ಜಾಗೃತಿಗಾಗಿ ಹೇಳ್ತಾ ಇರತಕ್ಕಂಥದ್ದು ಬೇಕಾದವರು ಅವಶ್ಯಕತೆ ಇದರಿಂದ ಬಳಸ್ಬೋದು ಕಣ್ಣಿಗೆ ಒಳ್ಳೆ ಔಷಧಿ ನಮ್ಮ ಆಶ್ರಮದಲ್ಲಿ ತಮಗೆ ಸಿಗ್ತದೆ ಈಗಾಗಲೇ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ಮನೆ ಮದ್ದು ಅಂತ ಹೇಳಿದರೆ ಕಣ್ಣಿನ ಸಮಸ್ಯೆ ಬರದೇ ಇರೋದಕ್ಕೆ ಪ್ರಿಕಾಷನರಿ ಈ ಥರದ್ದೆಲ್ಲ ಸೇವನೆ ಮಾಡಬೇಕು ಬಂದ ಮೇಲೂ ಕೂಡ ಇದನ್ನು ಸರಿಯಾಗಿ ಬಳಸಬೇಕು ಅಂತ ಹೇಳೋದು ಈಗಾಗಲೇ ತುಂಬ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಐ ಡ್ರಾಪನ್ನು ಕೂಡ ತಾವು ತರಿಸ್ಕೊಂಡು ಬಳಸ್ಬೋದು ಒಳ್ಳೆ ತುಂಬ ಜನರಿಗೆ ಇದರಿಂದ ಉಪಯೋಗ ಆಗಿದೆ ಕಣ್ಣಿನ ಸಮಸ್ಯೆ ಇರೋರಿಗೆ ಪ್ರತಿಷ್ಠಿತ ನೂರಕ್ಕೆ ತೊಂಬತ್ತರಷ್ಟು ಜನರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂದರೆ ಇಪ್ಪತ್ತು ಪರ್ಸೆಂಟು ಏನಾದರೂ ಪ್ರೂವ್ ಆದರೆ ಅದನ್ನು ಪ್ರೂವ್ಡ್ ಸೈನ್ಸ್ ಅಂತ ಕರೀತಾರೆ ಇಪ್ಪತ್ತು ಪರ್ಸೆಂಟ್ ರಿಸಲ್ಟ್ ಬಂದರೆ ನಮ್ಮ ಈ ಕಣ್ಣಿನ ಔಷಧಿಯಿಂದ ನೂರಕ್ಕೆ ತೊಂಬತ್ತು ಜನರಿಗೆ ಒಳ್ಳೆಯದಾಗಿದೆ ಅಂದರೆ ಇದನ್ನು ಎಲ್ಲರೂ ಬಳಸು ಎಲ್ಲರೂ ಬಳಸ್ಬೋದು ಅದರ ಉಪಯೋಗವನ್ನು ಪಡ್ಕೊಂಡು ತಾವು ಕೂಡ ಚೆನ್ನಾಗಿರ್ಬೋದು ಕಣ್ಣಿನ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೆಯೇ ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಮ ಪ್ರಯತ್ನವನ್ನು ನೀವೇ ಮಾಡಬೇಕಾಗುತ್ತೆ ಔಷಧಿಯಿಂದ ಆರೋಗ್ಯವನ್ನು ಕೊಂಡುಕೊಳ್ಳಿಕ್ಕಾಗೋದಿಲ್ಲ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡ್ರೆ ಮಾತ್ರ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ